ಆ ಧ್ಯಾನ ಮಾಡಬೇಕನ್ನುವ ಡಿಸೈರ್ ಹೋಗ್ಬಿಡ್ತದೆ. ಯು ಹ್ಯಾವ್ ಟು ಕಮ್ ಟು ದಟ್ ಲೆವೆಲ್. ಆಯ್ತಾ? ಅಲ್ಲಿ ದೇರ್ ಇಸ್ ನೋ ಸಪರೇಷನ್ ಬಿಟ್ವೀನ್ ಐ ಆ್ಯಂಡ್ ಬ್ರಹ್ಮನ್. ನಾನು ಮತ್ತು ಬ್ರಹ್ಮನದ ಬೇರೆ ಸಪರೇಷನ್ ಇಲ್ಲ. ಅಲ್ಲಿ ಧ್ಯಾನ ಎಂತ ಮಾಡ್ತೀರ? ಏನು ಕೆಲಸ ಮಾಡ್ತೀರ ಅದೇ ಧ್ಯಾನ. ಸೊ ಆ ಸ್ಟೇಜಿಗೆ ಹೋಗುತ್ತೆ. ಸೊ ಧ್ಯಾನ ಮಾಡೋದೊಂದು ಸಾಧನೆ ಸ್ಟೇಜ್. ಅದೊಂದು ಸ್ಟೇಜ್ ಬಂದಮೇಲೆ ಸಿದ್ಧಿ ಆಗುತ್ತೆ. ಇಲ್ಲಿ ಹಾಗೆಂದ್ರೆ ಎಕ್ಸಾಂಪಲ್ ಇಲ್ಲ, ಎಕ್ಸಾಂಪಲ್ ಸಿಗತ್ತೆ ನಮಗೆ. ಇಲ್ಲಿ ಎಷ್ಟು ಬ್ಯೂಟಿಫುಲ್ ಎಕ್ಸಾಂಪಲ್. ನೆಟ್ ಪ್ರಾಕ್ಟೀಸ್ ಮಾಡ್ತೀನಿ ನೋಡಿ, ಆಟ ಆಡ್ಬೇಕಾದ್ರೆ ಕ್ರಿಕೆಟಲ್ಲಿ ಚೆನ್ನಾಗಿ ಮಾಡಿ ಮಾಡಿ ತುಂಬ ಮಾಡ್ತಾರೆ. ಆಮೇಲೆ ಅಲ್ಲಿ ಹೋದಾಗ ಅದು ಎಷ್ಟು ನ್ಯಾಚುರಲ್ ಅಂದರೆ ಅಂದರೆ ಎಕ್ಸಾಂಪಲ್ ಕೂಡ ತುಂಬ ಈಸಿ ಅರ್ಥ ಆಗುತ್ತೆ. ಅದೇ ಧ್ಯಾನದಲ್ಲೂ ಆ ನೆಟ್ ಪ್ರಾಕ್ಟೀಸ್ ಇದೆ. ಆದರೆ ಅದು ಅದು ಕಷ್ಟ. ಇದು ಕಷ್ಟದನ್ನು ರೂಢಿಸ್ಕೊಳ್ಳೋದಂತ ರಕ್ತಗತ ಮಾಡಿಸ್ಕೊಳ್ಳೋದೇ ಅದು ಅದಕ್ಕೆ ಸದ್ಗುರುಗಳು ಯಾಕೆ ಬೇಕು ಅಂದ್ರೆ ಅದನ್ನ ಹೇಳಿ 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 ಓದ್ತಿ ಅಂದ್ರೆ ಅದು ಬಂದ್ಬಿಡತ್ತೆ. ಈಗಾಗ್ಲೇ ನನ್ಗೆ ನನಗೆ ಗೊತ್ತಾಗ್ತದೆ. ನಾನೀಗ ಆರ್ ತಿಂಗಳಲ್ಲಿ ತುಂಬಾ ಆಟಸ್ತರ ಇದೆ. ಇವಾಗ ಬಿಡ್ತಾ ಇದ್ದೀನಿ ಬೇರೆ ನಿನ್ನೆ ನಾನು ನೀನು ಒಂದೇ ನಿನ್ನೆ ನೋಡ್ಬೇಕು ಅಂದ್ರೆ ಅದು ಬರ್ತಾ ಇದೆ. ಶಾಂತತೆ ಬರ್ತಾ ಇದೆ. ನನಗೆ ಅರ್ಥ ಆಗ್ತಿತ್ತು. ಸ್ವಲ್ಪ ಮುಜಾಗ್ತಿತ್ತು, ಮುಜುಗಿರ ಆಗ್ತಿತ್ತು, ಏನೋ ಅದಾಗ್ಲಿಲ್ಲ ಅಂತ ಏನೋ ರಿಯಾಕ್ಷನ್ ಎಲ್ಲ ಬರ್ತದೆ. ಈಗ ಸ್ವಲ್ಪ ಬರ್ತಾ ಇದೆ. ನಿಮಗೆ ಒಂದ್ಸಲ ನಿಜವಾಗ್ಲೂ ಆ ಧ್ಯಾನದಲ್ಲಿ ಪರಮ ಪರಶಾಂತಿ ಮುಟ್ಬಿಟ್ರೆ ಆಮೇಲೆ ನಿಮಗೆ ಜೀವನದಲ್ಲಿ ಏನು ಬೇಕನ್ಸಲ್ಲ. ಅಂದರೆ ವಾಟ್ ಎಮ್ ಸೀಸ್ ಅಮೃತ ಕುಡಿದ ಹುಡುಗನಿಗೆ ಹಾಲು ಕುಡ್ದ ಹಾಲು ಕುಡಿಯೋಕ್ಕೆ ರುಚಿ ಬರಲ್ಲ. ಎಲ್ಲಾದರೂ ನಮಗಿದೆ ಕಲ್ಪನೆ ಮಾಡ್ಕೊಳ್ಳೋದು ತುಂಬ ಕಷ್ಟ. ಎಷ್ಟು ಸಲ ಅನ್ಸೋದಪ್ಪ ಒಳ್ಳೆ ಒಂದು ಹಳ್ಳೆ ಹಣ್ಣು ಏನೋ ಒಂದು ತರಕಾರಿ ಏನೋ ರೂಢಿ ಆದಮೇಲೆ ಅದು ಬಿಡಲ್ಲ, ಇನ್ನೊಂದು ಬಿಟ್ಬಿಡ್ತೀವಿ ನಾವು. ಆದರೆ ಇದು ಅದೇ ಥರನೇ. ಆದರೆ ಒಂದೇ ಕೆಲಸ ಅಂದ್ರೆ ಇದು ನಾಟ್ ಸಬ್ಜೆಕ್ಟಿವ್, ಇಟ್ಸ್ ಸಬ್ಜೆಕ್ಟಿವ್. ಸಬ್ಜೆಕ್ಟ್ ಒಳಗೆ ಹೋಗ್ಬೇಕು. ನಾನು ಬ್ರಹ್ಮ ಅಂತ ಅರಿವು ಬರಬೇಕು. ಇಲ್ಲ ಅದು ಕರೆಕ್ಟ್. ಅದಕ್ಕೆ ಸದ್ಗುರುದು ಬೇಕೇ ಬೇಕು. ಅವಾಗಲೇ ಗೊತ್ತಾಗುತ್ತೆ, ಫಾಸ್ಟ್ ಆಗುತ್ತೆ. ಐ ಥಿಂಕ್ ಸ್ಪೀಡ್ ಅಂತ ಏನಾಗುತ್ತೆ ಸಿಂಪಲ್. ಯು ಡೋಂಟ್ ಹವ್ ಟು ಗೋ ಥ್ರೂ ಲರ್ನಿಂಗ್ ಕರ್ವ್. ಈಗ ನನಗೆ ಲರ್ನಿಂಗ್ ಕರ್ವ್ ಇದೆ. ನನಗೆ ಯಾರು ಗೈಡ್ ಮಾಡಲಿಲ್ಲ. ನಾನು ಸ್ಟ್ರಗಲ್ ಮಾಡಬೇಕು, ಪ್ರತಿಯೊಂದು ಅರ್ಥ ಮಾಡ್ಕೋಬೇಕು, ಯಾರು ಕೇಳ್ಕೋಬೇಕು, ತಿಳ್ಕೋಬೇಕು. ನಿಮ್ಗೆ ಆ ಸ್ಟ್ರಗಲ್ ಇಲ್ಲ. ನಾನೀಗ ನಿಮ್ಗೆ ಹೇಳ್ತಾ ಇಲ್ಲ, ಇದು ನಂಗೆ ಅರ್ಥ ಆಗಿ ಇಷ್ಟು ವರ್ಷ ಆಗಿದೆ. ನಿಮಗೆ ಅದು ನಿಮಗೆ ಆ ಸ್ಟ್ರಗಲ್ ಇಲ್ಲ. ನಿಮ್ಗೆ ಏನಾಗುತ್ತೆ ಅದು ಈಸಿಲಿ ಸಿಗುತ್ತೆ. ಆದರೆ ಈಸಿಲಿ ಸಿಕ್ಕಿದ್ದು ನಿಮಗೆ ಅದು ಉಳ್ಸ್ಕೊಳ್ಳಿಕ್ಕೆ ನಿಮ್ಗೆ ಕೆಪಾಸಿಟಿ ಇದೆ ಅಂತ ಪ್ರಶ್ನೆ. ಈಗ ನೋಡಿ, ಈ ಕ್ಲಾಸ್ ಮಿಸ್ ಮಾಡಿದವ್ರಿಗೆ ಅದು ಇದು ಇನ್ನು ಇನ್ನೂ ಹತ್ತು ವರ್ಷದ ಅವ್ರಿಗೆ ಅರ್ಥ ಆಗಲ್ಲ ಇದು. ಆಯಿತಾ? ಕ್ಲಾಸ್ ಮಿಸ್ ಮಾಡ್ಕೊಂಡು ನಾನು ಹೇಳಿ ಅವ್ರಿಗೆ ಯಾವ ಯಾವ ಗೊತ್ತಾಗುತ್ತೆ. ಇದು ಆ್ಯಕ್ಚುಲಿ ಈ ಕ್ಲಾಸ್ ಇದೆಯಲ್ಲ, ಆಲ್ಮೋಸ್ಟ್ ಹತ್ತು ವರ್ಷದ ಹತ್ತು ಇಪ್ಪತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಸೀರಿಯಸ್ ಆಗಿ ಮಾಡಿದರೆ. ಆಯ್ತಾ? ಸಿಗಲ್ಲ ಅಂದ್ರೆ ಮುಖ್ಯ ಯಾವ್ದೋ ಸೆಲೆಕ್ಟ್ ಮಾಡೋದು ನಾವೇ ಅಲ್ವಾ. ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಕಡೆಗೆ ನಾವೇ ನಿರ್ಧಾರ ತಗೋಬೇಕು ಯಾವ್ದು ಮುಖ್ಯ. ಅವ್ರು ಹೇಳಂಗ ಮುಖ್ಯ ಯಾವ್ದು ಅಂದ್ರೆ ಯಾರೇ ನೀವು ಬಲವಂತ ಮಾಡಿಲ್ಲ, ಯಾರು ಮಾಡಲ್ಲ, ಬಟ್ ನಾವೇ ಮಾಡ್ಕೊಳ್ಳೋದಿಲ್ಲ ಕಡೆಗೆ. ಅದು ಏನಾಗ ಸಮಾಜದ ಎಷ್ಟು ಕನ್ಫ್ಯೂಷನ್ ಆಗತ್ತೆ ಅಂದ್ರೆ ಮೆಚುರಿಟಿ. ಆ ಮೆಚುರಿಟಿ ಬರಬೇಕು. ಆ ಮೆಚುರಿಟಿ ಬಂದು ಏನಾಗುತ್ತೆ, ನಿಮ್ಗೆ ಇನ್ನು ಧ್ಯಾನದಲ್ಲಿ ಆ ಸಿಗುವ ಆನಂದ ಇದೆಯಲ್ಲ, ಎಕ್ಸ್ಟ್ರೀಮ್ ಆನಂದ, ಬ್ಲಿಸ್. ಆ ರುಚಿ ಒಂದ್ಸಲ ಟಚ್ ಆಗ್ಬಿಟ್ರೆ ಆಮೇಲೆ ಏನು ಬೆನ್ಸಲ್ಲ. ಆಯ್ತಾ? ಈಗ ಏನಾಗುತ್ತೆ, ನೀವು ಪ್ರಯತ್ನ ಮಾಡ್ತಿದ್ರ ಆ ರುಚಿ ಹೇಗಿದೆ ಹೇಗಿದೆ ಅಂತ ಪ್ರಯತ್ನ ಮಾಡ್ತಿದ್ರ. ಆ ಬ್ರಹ್ಮಾನಂದ ಅಂತ ಹೇಳ್ತಾರೆ. ಆ ಬ್ರಹ್ಮಾನಂದ ಬಂದಾಗ ಮತ್ತೆ ನಿಮ್ಗೆ ಏನು ಯಾವುದು ಅಮೃತ ಕುಡಿದವನಿಗೆ ಹಾಲು ಹೇಗೆ ಕಾಫಿ ಹಾಕಿ ಕುಡಿಲಿಕ್ಕಾಗತ್ತೋ ಹಾಗೆ ನೋಡ್ರಿ. ಗೈಸ್ ಸ್ಮೈಲಿಂಗ್ ಡ್ರಿಂಕಿಂಗ್ ಕಾಫಿ. ಯಾ, ನನಗಂತೂ ಪ್ರಾಬ್ಲಮ್ ಆ ಸ್ಟೇಜ್ ಬರಲಾರದು ಕಾಫಿ ವಿಷಯದಲ್ಲಿ. ಸೋ ಅಡಿಕ್ಟೆಡ್ ಟು ಕಾಫಿ.